ನಮಸ್ಕಾರ, ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ. ಸಮೀಪದ ಕಲ್ಗುಡಿ ಗ್ರಾಮದ ಶ್ರೀ ಕೋದಂಡರಾಮ ದೇವಸ್ಥಾನದ ಆವರಣದಲ್ಲಿ ಇದೇ ದಿನಾಂಕ 29 ಶನಿವಾರ ದಿನದಂದು ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ ಎಂದು ಜಿ ರಾಮಕೃಷ್ಣ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಅಂದು ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ಅಲ್ಪ ಉಪಹಾರ, ಬಳಿಕ 11 ಗಂಟೆಯಿಂದ 12:30ರವರೆಗೆ ಅಭಿಷೇಕ, ಅಷ್ಟೋತ್ತರ, ಪಾರಾಯಣ ಸೇರಿದಂತೆ ಇತರೆ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಬಳಿಕ ಮಧ್ಯಾಹ್ನ 2:30ರಿಂದ 5 ಗಂಟೆಯವರೆಗೂ ವಿವಿಧ ಭಜನಾ ತಂಡಗಳಿಂದ ಕೋಲಾಟದ ಮೂಲಕ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ನಡೆಸಲಾಗುವುದು. ಬಳಿಕ ಸಂಜೆ 6:30ರಿಂದ ರಾತ್ರಿ 10 ಗಂಟೆಯವರೆಗೂ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತಿದ್ದು, ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಒಂದು ಧಾರ್ಮಿಕ ಸಮಾರಂಭವನ್ನು ಶ್ರೀ ಕೋದಂಡರಾಮ ಮತ್ತು ಸಿದ್ಧಿವಿನಾಯಕ ಸೇವಾ ಸಂಘದ ನೇತೃತ್ವದಲ್ಲಿ ಜರುಗಲಿದ್ದು, ಕೋಲಾಟ ಭಜನೆ ಇದರ ನೇತೃತ್ವವನ್ನು ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸಕಲ ಭಕ್ತಾದಿಗಳು ಶ್ರೀ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ಚಿಲುಕುರಿ ರಾಮಕೃಷ್ಣ, ತಾಲೂರು ರಾಮಕೃಷ್ಣ, ಚಿಲುಕುರಿ ಸುಬ್ರಹ್ಮಣ್ಯಂ, ಜಿ ಶ್ರೀನಿವಾಸ್, ಕಾಂತಾರಾವ್, ಎನ್ ಸುಬ್ಬಾರಾವ್, ಟಿ ರಾಮಕೃಷ್ಣ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಗೆ ತಿಳಿಸಿದ್ದಾರೆ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, 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 ರಘುಕುಲ ತಿಲಕ ರಘುರಾಮಚಂದ್ರ ಸೀತಾಪತೆ ಶ್ರೀರಾಮಚಂದ್ರ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಭೂಷಣ ಯಶೋದ ನಂದನ ರಾಧಾಪತೆ ಗೋಪಾಲ ಕೃಷ್ಣ, ಯದುಕುಲ ಭೂಷಣ ಯಶೋದ ನಂದನ ರಾಧಾಪತೆ ಗೋಪಾಲ ಕೃಷ್ಣ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಭೂಷಣ ಕೈಲಾಸವಾಸ ಗೌರಿಪತೆ ಶಿವ ಶಂಭೋ ಶಂಕರ, ಕುಂತಲಿ ಭೂಷಣ ಕೈಲಾಸವಾಸ ಗೌರಿಪತೆ ಶಿವ ಶಂಭೋ ಶಂಕರ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ, ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ.
ಬೆಳಗ್ಗೆ 10 ಗಂಟೆಯಿಂದ ಗಜಪೂಜೆ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಈಗಾಗಲೇ ಸತತ 3 ತಿಂಗಳಿಂದ 4 ತಿಂಗಳ 1 ವರ್ಷದಿಂದ ಸತತ ಕಲಿತು ನಾಳೆ ಅವರು ಪಟ್ಟ ತಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸತೀಶ್ ಗುರಿ ಅವರು ಭಾಳಷ್ಟು ಕಷ್ಟಪಟ್ಟು ಇವ್ರಿಗೆಲ್ಲ ಒಳ್ಳೆ ನಮ್ಮ ತಂಗಿಯಂದ್ರಿಗೆಲ್ಲರೂ ಒಳ್ಳೆ ಶಿಸ್ತನ್ನು ಪಾಲನೆ ಮಾಡಿಬಿಟ್ಟು ಒಂದು ಭಜನಾ ಹೋರಾಟವನ್ನು ಕಲಿಸ್ಕೊಟ್ಟಿದ್ದಾರೆ. ಅವರಿಗೆ ನಾಳೆ ಗಜಪೂಜೆ ಮುಖಾಂತರ ಅವರು ಲೋಕವ್ಯಾಪ್ತಿಯಾಗಿ ಎಲ್ಲ ಕಡೆಗಳು ಮಾಡಲಿಕ್ಕೆ ಒಂದು ಪರವಾನಗಿ ಸಿಗ್ತದೆ. ಆನಂತರ ಬಂದವ ಭಕ್ತಾದಿಗಳೆಲ್ಲ ಈ ಕೋಲಾಟ ಭಜನೆ ಮತ್ತು ಕೋದಂಡ್ರಮ್ಮ ದೇವಸ್ಥಾನದವರು ಬಂದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಪ್ರಸಾದವನ್ನು ಕೂಡ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಈ ಸಲ ಈ ಕಲ್ಯಾಣೋತ್ಸವದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಈಗಾಗಲೇ ಅನೇಕ ಕಡೆ ನಡೆದಿದೆ ಈ ಗುರುಗಳ ಅಧ್ಯಕ್ಷತೆಯಲ್ಲಿ. ವಿಶೇಷವಾಗಿ ಈ ಬಾರಿ ತಿರುಪತಿ ತಿರುಮಲ ದೇವಸ್ಥಾನದಿಂದ ಪ್ರಸಾದವನ್ನು ಕೂಡ ತರಿಸಿದ್ದಾರೆ, ಈ ಲಡ್ಡು ಪ್ರಸಾದವನ್ನು ತರಿಸಿದ್ದಾರೆ. ಇದು ಎಲ್ಲಿ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಅಂಥದ್ದಲ್ಲ ಜಂಗಮರ ಕಲ್ಗುಡಿ ಗ್ರಾಮಸ್ಥರು, ಕೋಲಾಟ ಬೈದಂಥವರು ಮತ್ತು ಕೋದಂಡ್ರಮ್ಮ ದೇವಸ್ಥಾನದವರು ಭಾಳಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ 1000 ಕಿಲೋಮೀಟರ್ನಿಂದ ಪ್ರಸಾದವನ್ನು ತರಿಸಿದ್ದಾರೆ ನಮ್ಮೆಲ್ಲರಿಗೋಸ್ಕರ. ಕಾರಣ ಗಂಗಾವತಿ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ಭಕ್ತರು ಈ ಮಹತ್ತರ ಕಾರ್ಯಕ್ರಮ ಭಾಗವಹಿಸಿ ಶ್ರೀನಿವಾಸ ಕಲ್ಯಾಣ ತಿಳಿಸಿ ಸ್ವಾಮಿಗಳ ಕೃಪಾಗಳ ಪ್ರಾರ್ಥನೆ ಬೇಗ ವಿನಿಸ್ಕೊಳ್ತಿದ್ದೇವೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ. ನಾಳೆ ಏಕಾದಶಿ ಶನಿವಾರದಂದು ಬೆಳಗ್ಗೆ 8ನೇ ತಾರೀಕು 9ನೇ ತಿಂಗಳ ನಾಳೆ ಶನಿವಾರದಂದು ಬೆಳಗ್ಗೆ ಗಜ್ಜಿಪೂಜೆ ನಮ್ಮ ಗ್ರಾಮದಲ್ಲಿ, ಜಂಗಮರ ಕಲ್ಗುಡಿ ಗ್ರಾಮ, ಗಂಗಾವತ್ ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಬೆಳಗ್ಗೆ 8 ಗಂಟೆಗೆ ಗಜ್ಜಿಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಕೋಲಾಟದವರಿಂದ. ಹಾಗೂ ಶ್ರೀರಾಮ ದೇವಸ್ಥಾನದ ಕಮಿಟಿ ವತಿಯಿಂದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ನಾಳೆ ಮಧ್ಯಾಹ್ನ 2:30 ಸಾಯಂಕಾಲ 5:30 ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ 6:30 to 10 ಗಂಟೆವರೆಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಪ್ರತಿಯೊಬ್ಬರೂ ಕೂಡ ಬಂದು ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರ್ತಾ ಇದ್ದೀವಿ. ಭಕ್ತರಿಗೆ ನಮ್ಮ ಕಲ್ಗುಡಿ ಗ್ರಾಮದಲ್ಲಿ ನಾವು ಶ್ರೀನಿವಾಸ ಕಲ್ಯಾಣ ಹಮ್ಮಿಕೊಂಡಿವಿ. ಇದು ತಿರುಪತಿ ಪ್ರಸಾದವೊಂದಿಗೆ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ. ಈ ಶ್ರೀನಿವಾಸ ಕಲ್ಯಾಣಕ್ಕೂ ನಮ್ಮ ಊರಿನ ಶಾಂತಿಗಾಗಿ, ನಮ್ಮ ಊರು ಒಳ್ಳೆಯದಕ್ಕಾಗಿ ಈ ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದೀವಿ. ನಮ್ಮ ಊರಲ್ಲಿ ನಾವು ಕರೆದಲ್ಲಿ ಮಂದಿ ಎಲ್ಲರೂ ಬಂದು ಈ ಶ್ರೀನಿವಾಸ ಕಲ್ಯಾಣಕ್ಕೆ ಬಂದು ಸ್ವಾಮಿಯವರು ಆಶೀರ್ವಾದವನ್ನು ಪಡಿಬೇಕಂತ ನಾವು ಕೋರ್ತಾ ಇದ್ದೀವಿ. ಇದು ಶ್ರೀನಿವಾಸ ಕಲ್ಯಾಣ ಗ್ರಾಮ ಶಾಂತಿಗಾಗಿ, ಊರಿನ ಶಾಂತಿಗಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ವಿನಂತಿ.